ರಾಜ್ಯ ರಾಜಕೀಯದಲ್ಲಿ ಲೋಕಸಭೆ ಚುನಾವಣೆ ಮುಗಿತಾ ಇದ್ದಂತೆಯೇ ಪೆನ್ಡ್ರೈವ್ ಪ್ರಕರಣ ಬಹಳ ದೊಡ್ಡದಾದಂತಹ ಸದ್ದನ್ನ ಮಾಡ್ತಾನೆ ಇದೆ. ಪೆನ್ಡ್ರೈವ್ ಪ್ರಕರಣವನ್ನು ಬಿಟ್ಟು ನಮ್ಮ ರಾಜಕಾರಣಿಗಳು ಮುಂದಕ್ಕೆ ಹೋಗ್ತಾ ಇಲ್ಲ. ಇವತ್ತು ಕೂಡ ಪೆನ್ಡ್ರೈವ್ ವಿಷಯದಲ್ಲಿ ಕುಮಾರಸ್ವಾಮಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಡುವೆ ವಾಕ್ ಸಮರ ನಡೆದಿದೆ. ಪ್ರಜ್ವಲ್ ಎಲ್ಲಿದ್ರೂ ವಾಪಸ್ ಬರಬೇಕು ಅನ್ನುವಂತಹ ಮನವಿಯನ್ನು ಮತ್ತೊಂದು ಕಡೆಯಲ್ಲಿ ಕುಮಾರಸ್ವಾಮಿಯವರು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ 48 ಗಂಟೆಗಳ ಡೆಡ್ಲೈನ್ ಅನ್ನು ಬೇರೆ ಕೊಟ್ಟುಬಿಟ್ಟಿದ್ದಾರೆ. ಪೆನ್ಡ್ರೈವ್ ಪ್ರಕರಣ ಶುರುವಾಗಿ ಬರೋಬ್ಬರಿ 24 ದಿನವಾಯಿತು. ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು ಹೋಗಿ 24 ದಿನ ಆಯಿತು. 24 ದಿನ ಕಳೆದರೂ ಕಾಂಗ್ರೆಸ್ ಮತ್ತು ಮೈತ್ರಿ ಪಕ್ಷಗಳ ಸಮರ, ಅದರಲ್ಲೂ ಸರ್ಕಾರ ಮತ್ತು ಜೆಡಿಎಸ್ ಕುಟುಂಬದ ನಡುವಿನ ಸಮರ ಒಂಚೂರು ಕಮ್ಮಿಯಾಗಿಲ್ಲ. ಪೆನ್ಡ್ರೈವ್ ಪ್ರಕರಣದಲ್ಲಿ ನಿನ್ನೆ ಮತ್ತೊಂದು ಆಡಿಯೋ ರಿಲೀಸ್ ಆಗಿತ್ತು. ಇದರಲ್ಲಿ ಜೆಡಿಎಸ್ ಪಕ್ಷವನ್ನೇ ಮುಗಿಸಬೇಕು, ದೇವೇಗೌಡರು ಇನ್ನೂ ಸೂಸೈಡ್ ಮಾಡಿಕೊಂಡಿಲ್ಲ ಅನ್ನೋ ಸಂಭಾಷಣೆ ಇತ್ತು. ಕಾಂಗ್ರೆಸ್ನ ಎಲ್ಆರ್ ಶಿವರಾಮೇಗೌಡ ಹಾಗೂ ವಕೀಲ ದೇವರಾಜೇಗೌಡರದ್ದು ಅಂತಾನೂ ಸುದ್ದಿಯಲ್ಲಿತ್ತು. ಆ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಇವತ್ತು ಕುಮಾರಸ್ವಾಮಿ ಮಾಧ್ಯಮಗಳ ಮುಂದೆ ಬಂದರು. ಇದಕ್ಕೂ ಮೊದಲು ಇಡೀ ಪೆನ್ಡ್ರೈವ್ ಪ್ರಕರಣದಲ್ಲಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತನಾಡಿದ್ರು. ಆ ಪ್ರಶ್ನೆಗಳಿಗೂ ಕುಮಾರಸ್ವಾಮಿ ಉತ್ತರ ಕೊಟ್ರು. ಇದನ್ನ ಜಗಜ್ಜಾಹಿರ ಮಾಡಿ ಆ ಹೆಣ್ಣು ಮಕ್ಕಳ ಭವಿಷ್ಯ ಹಾಳು ಮಾಡತಕ್ಕಂತಹ ಕುಟುಂಬಗಳ ಒಂದು ಬಾಂಧವ್ಯ ಭವಿಷ್ಯವನ್ನ, ಅವರ ಭಾವನೆಗಳನ್ನ ಕೆಡಿಸಿರ್ತಕ್ಕಂಥವ್ರು ಯಾರು? ದಯವಿಟ್ಟು ಮುಖ್ಯಮಂತ್ರಿಗಳು ಹೇಳಬೇಕು. ಪ್ರಜ್ವಲ್ ರೇವಣ್ಣನ ಮೇಲೆ ದೇವರಾಜೇಗೌಡ, ನಾನೇ ಬರೆದಿದ್ದೆ, ಆರು ತಿಂಗಳ ಹಿಂದೆನೆ ಬರೆದಿದ್ದೆ, ಪಾರ್ಟಿ ಟಿಕೆಟ್ ಅಲೈನ್ಸ್ ಮಾಡ್ಕೋಬೇಡಿ, ಅವ್ರಿಗೆ ಅಲೈನ್ಸ್ ಮಾಡ್ಕೊಂಡ್ರೆ ಟಿಕೆಟ್ ಕೊಡ್ಬೇಕಾಗುತ್ತೆ, ಬೇಡ ಅಂತ ಹೇಳಿದ್ದೆ. ಯಾರು ಹೇಳಿದವರು? ಮಿಸ್ಟರ್ ದೇವರಾಜೇಗೌಡ. ಈ ಸರ್ಕಾರ ಸೆಕ್ಷನ್ 376 ಸರ್ಕಾರ ಅಂತ ಒಂದು ಹೇಳ್ಬೇಕು ನೀವು. ಇವರು ವಿರುದ್ಧ ಯಾರು ಮಾತಾಡಿದ್ರು ಹಾಕು 376 ಸೆಕ್ಷನ್ ಅಲ್ವೇ? ಪಾರ್ಟಿಯಿಂದ ಸಸ್ಪೆಂಡ್ ಮಾಡಿದ್ರು. ಆಮೇಲೆ ಆರು ತಿಂಗಳಲ್ಲೇ ಗೊತ್ತಿದ್ರು ಕೂಡ, ಆರು ತಿಂಗಳಲ್ಲೇ ಗೊತ್ತಿರುತ್ತೆ, ಟಿಕೆಟ್ ಹಾಕೊಟ್ರು ಅವ್ರಿಗೆ, ಅವ್ರ ಪರವಾಗಿ ಭಾಷಣ ಮಾಡಕ್ಕೆ ಹೋದ್ರು ಗೊತ್ತಿದ್ರು. ನನಗೆ ವಿಷಯ ಗೊತ್ತಾಗಿದ್ರೆ ನಾನು ವಿದೇಶಕ್ಕೂ ಹೋಗಿ ಬಿಡ್ತಿರ್ಲಿಲ್ಲ, ನಾನು ಯಾವ ಕಾರಣಕ್ಕೂ ಬಿಡ್ತಿರ್ಲಿಲ್ಲ. ಯಾಕೆಂದ್ರೆ ಇಂಥ ಪ್ರಕರಣಗಳು ಬಂದಾಗ ಕೆಲವು ವಕೀಲರುಗಳ ಅಡ್ವೈಸ್ ಮೇಲೆ ಏನೇನೋ ಮಾಡ್ಕೋತಾರೆ, ನಡೆದಿದ್ದೇವೆ ಬೇಕಾದಷ್ಟು ರೀತಿ. ಇನ್ನು ಪೆನ್ಡ್ರೈವ್ ಕೇಸ್ನಲ್ಲಿ ಕುಮಾರಸ್ವಾಮಿಯವರ ಸಿಟ್ಟು ತಿರುಗಿದ್ದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಮೇಲೆ. ಕ್ಯಾಸೆಟ್ ಹಂಚಿಕೆ ಪೆನ್ಡ್ರೈವ್ ಕ್ರಿಯೇಟರ್ ಡಿಕೆ ಶಿವಕುಮಾರ್ ಅಂದ್ರು, ಸಿಡಿ ಶಿವು ಅಂತಾನೂ ಕರೆದ್ರು. ಇದಕ್ಕೆ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ರು. ಕ್ಯಾಸೆಟ್ ಅಲ್ಲಿ ಚರ್ಚೆಗಳು ಮಾಡ್ಕೊಂಡಿದ್ರೆ ಆಡಿಯೋದಲ್ಲಿ, ಅದರ ಪ್ರಕಾರ ಈ ಎಲ್ಲ ಕ್ಯಾಸೆಟ್ ಗಳನ್ನ ಸಾರ್ವಜನಿಕವಾಗಿ ಹಂಚತಕ್ಕಂತ ಕೆಲಸಕ್ಕೆ ನೀವೇ ಸೂತ್ರಧಾರರಲ್ಲಿ. ಈ ಸಿಡಿಪಿ ಇವಂತ ನಿಮ್ ಪೆನ್ಡ್ರೈವ್ ಕ್ರಿಯೇಟ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ. ನನಗೆ ವಿಂಗ್ವಾಗಿ ಹೇಳಿದ್ರು, ಯೋ ಇದೇ ಪಿಡಿ ಇದು ಪೆನ್ಡ್ರೈವ್ ನಿಮ್ಮ ಹತ್ರ ಇರೋದು ಅಂತ. ನನಗೆ ಅದಕ್ಕೂ ಯಾವ ತರದ ಸಂಬಂಧ ಇಲ್ಲ. ನನ್ನ ಹೆಸರು ಹೇಳ್ಕೊಳ್ಳಿಲ್ಲ ಅಂದ್ರೆ, ನನ್ನ ಹೆಸರನ್ನ ಪ್ರಸ್ತಾವ ಮಾಡಲಿಲ್ಲ ಅಂದ್ರೆ ಅವ್ರಿಗೆ ಯಾರಿಗೂ ನಿದ್ರೆ ಬರುವುದಿಲ್ಲ. ಕಾನೂನು ಇದೆ, ಕಾನೂನು ಏನ್ ಬೇಕೋ ತೆಗೆದುಕೊಳ್ತಾರೆ. ನನಗೆ ಮತ್ತೆ ಅವ್ರು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ. ಜೆಡಿಎಸ್ ಪಕ್ಷ ಮುಗಿಸೋಕೆ ಡಿಕೆ ಶಿವಕುಮಾರ್ ಪ್ರಯತ್ನ ಅಂತ ಕುಮಾರಸ್ವಾಮಿ ಆರೋಪ ಮಾಡ್ತಿದ್ದಾರೆ. ಯಾಕೆ ಹಾಗೆ ಸಾಧಿಸ್ತಿದ್ದಾರೆ, ಯಾಕೆ ನಿಮ್ಮ ಮೇಲೆ ಡಿಕೆ ಶಿವಕುಮಾರ್ಗೆ ಕೋಪ ಅಂತ ಇವತ್ತು ಕುಮಾರಸ್ವಾಮಿ ಅವರ ಹತ್ರ ಕಾರಣನೂ ಕೇಳಿದ್ವಿ. ಆಗ ಕುಮಾರಸ್ವಾಮಿ ಕೊಟ್ಟ ಉತ್ತರ ಇಷ್ಟು. ಶಿವಕುಮಾರ್ ಅವರ ವ್ಯವಹಾರದಲ್ಲಿ ಏನು ಕೆಲವು ಸರ್ಕಾರಕ್ಕೆ ತೆರಿಗೆ ಕಟ್ಟತಕ್ಕಂತ ಹಣದಲ್ಲಿ ದೋಖ ಮಾಡಿದ್ರು, ಅದರ ಬಗ್ಗೆ ಅಧಿಕಾರಿಗಳು ಕ್ರಮ ತಗೊಂಡ್ರೆ ಅದನ್ನು ನನ್ನ ಮೇಲೆ ದೂರದ್ರೆ ಏನಾಗುತ್ತೆ? ನಾನು ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗಲೂ ಕೆಲವು ಅಫಿಷಿಯಲ್ ಪೋಸ್ಟಿಂಗ್ಗೆ ಹಣದ ಆಮಿಷ ಒಡ್ಡಿದ್ರು, ನಾನಾ ರೀತಿ ಬಂದಂತವ್ರನ್ನ ದೂರ ಇಟ್ಟೆ. ಲಾಟ್ರಿ ಬ್ಯಾನ್ ಮಾಡಿದಾಗ ಯಾರೋ ಬಂದಲ್ಲಿ ವೆಸ್ಟ್ ವಿಟ್ಸರ್ ಮೇಲೆ ಕೂತಿದ್ನಲ್ಲ, ಯಾರೋ ನಮ್ಮ ಆಫೀಸರ್ ಬಂದು ಹೇಳಿದ್ರು. ಆದರೆ ಇಲ್ಲಿ ಕೆಲವು ಕಾನೂನು ಬಾಹಿರ ಚಟುವಟಿಕೆಗಳ ವಿಷಯದಲ್ಲಿ ನಾವೇನು ಚರ್ಚೆ ಮಾಡ್ತೀವಿ ಇವತ್ತು ಅದೇ ನಮಗೆ ಮುಳ್ಳಾಗಿರೋದು. ಕುಮಾರಸ್ವಾಮಿ ಇಷ್ಟೆಲ್ಲ ಹೇಳಿಕೆ ಕೊಟ್ಟಮೇಲೆ ನಮ್ಮ ಕುಟುಂಬದ ಫೋನ್ ಟ್ಯಾಪ್ ಮಾಡಿಸಿದ್ದಾರೆ ಅಂತಾನು ಬಾಂಬ್ ಹಾಕಿದ್ರು. ಇದಕ್ಕೂ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ರು. ಇವತ್ತು ಯಾಕೋ ಎಮೋಷನ್ ಇಲ್ಲ, ನಾನು ನಾನೇ ಒಂದು ಕರೆ ಕೊಡೋಣ ಅಂತಕ್ಕಂಥ ದೃಷ್ಟಿಯಿಂದ ಕೊಟ್ಟಿದ್ದೆ. ಎಲ್ಲಾರ್ದು ಯಾರ್ದು ಏನ್ಬಿಟ್ಟಿದೆ, ಎಲ್ಲಾರು ಫೋನ್ ಟ್ಯಾಪ್ ಆಗ್ತಾ ಇದೆ.
ಅಂತ ಮುಟ್ಟಾದ ಕೆಲಸಕ್ಕೆ ಕಾಂಗ್ರೆಸ್ ಸರ್ಕಾರ ಯಾವ ಟ್ಯಾಪು ಮಾಡೋಂಥ ಅವಶ್ಯಕತೆಯೂ ಇಲ್ಲ. ಏನು ಅವರೇನು ಇದ್ದ ಟೆರರಿಸ್ಟ್ಗಳಿಗಾದ್ರೆ ಪರ್ಮಿಷನ್ ತಗೊಂಡು ಮಾಡ್ತಾರೆ ಅವರು, ನಮ್ಮ ರಾಜ್ಯದ ನಾಯಕರುಗಳು ಅವ್ರಿಗೆ ಯಾಕೆ ಟ್ಯಾಪ್ ಮಾಡಕ್ ಹೋಗ್ತಾರೆ? ಇಷ್ಟೆಲ್ಲ ಆದ್ಮೇಲೆ ಕೊನೆಗೆ ಕುಮಾರಸ್ವಾಮಿ ಪ್ರಜ್ವಲ್ ವಿಷಯಕ್ಕೆ ದೇವೇಗೌಡರ ವಿಷಯಕ್ಕೆ ಬಂದ್ರು, ಭಾವುಕರಾದ್ರು. ನನ್ನ ಗೌರವ ಮತ್ತು ಕೊಡ್ತಕ್ಕಂಥ ಜೀವನದ ಇಟ್ಕೊಂಡಿರೋ ನನ್ನ ಬಗ್ಗೆ ಎಲ್ಲೇ ಇದ್ರು ನೀವು ತಕ್ಷಣ ಬಂದು SIT ತನಿಖೆಗೆ ಸಹಕಾರವನ್ನು ಕೊಡ್ತಕ್ಕಂಥ ತೀರ್ಮಾನ ಮಾಡುವಂತೇಳಿ ಒಂದು ಬಹಿರಂಗವಾಗಿ ಮನವಿ ಮಾಡಿ ಅಂತೇಳಿ ನನ್ನೇ ನನ್ನ ತಂದೆಯನ್ನು ಮನವಿ ಮಾಡಿದ್ದೇನೆ. ಇದೀ ಪ್ರಕರಣದ ಮೇಲೆ ಅವ್ರು ಬಂದಿದ್ದಾರೆ. ಇಂಥ ಒಂದು ಪ್ರಕರಣ ಕುಟುಂಬದ ಮೇಲೆ ಬಂದಾಗ ನಾನು ಯಾವ ಹುಡುಗ ಇದ್ರು ನಾನು ರಾಜಕೀಯ ಹೋಗ್ಲಿ ಅಂತಕ್ಕಂಥದ್ದು ಅವ್ರು ಮನಸ್ಸು. ನಾನು ಅದಕ್ಕೆ ಅವ್ರು ಹೇಳಿದ್ರು ಯಾವ ಕಾರಣಕ್ಕೆ ಹೇಳಬೇಡಿ, ನನ್ನ ಜನ್ಮ ಕೊಟ್ಟಿದ ತಂದೆ, ಜನ್ಮ ಕೊಟ್ಟಿದ ನನ್ನ ತಾಯಿ ಅವನಲ್ಲಿದ್ದಾರೆ, ಅವ್ರ ನೋವೇನಿದೆ ಆ ನೋವಿನಲ್ಲಿ ಏನಾದರೂ ಜೀವಕ್ಕೆ ಅಪಾಯ ಆಗಬಾರದು ಅಂತೇಳಿ. ಪೆನ್ಡ್ರೈವ್ ವಿಷಯ ಸಿದ್ದರಾಮಯ್ಯ, DK ಶಿವಕುಮಾರ್, ಕುಮಾರಸ್ವಾಮಿ ನಡುವೆ ವಾಕ್ಸಮರಕ್ಕಷ್ಟೇ ಸೀಮಿತವಾಗಲಿಲ್ಲ. JDSನವರು ಸಾಮಾಜಿಕ ಜಾಲತಾಣಗಳಲ್ಲೂ DK ಶಿವಕುಮಾರ್ ಅವರೇ CD ಶಿವಕುಮಾರ್ ಅವರದ್ದೇ ಸಂಚು ಅಂತ ಪೋಸ್ಟ್ ಹಾಕಿದ್ದಾರೆ. ಸಂಚು ನಂಬರ್ 1, ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಪಖ್ಯಾತಿ ತರುವುದು. ಸಂಚು ನಂಬರ್ 2, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ನಾಯಕತ್ವ ಹಾಳು ಮಾಡುವುದು. ಸಂಚು ನಂಬರ್ 3, ಜನತಾದಳ ಮತ್ತು BJP ಕರ್ನಾಟಕದ ಮೈತ್ರಿ ಮುರಿದು ಬೀಳುವಂತೆ ಮಾಡುವುದು. ಸಂಚು ನಂಬರ್ 4, ದೇವೇಗೌಡ ಅವರ ಜೀವವನ್ನ ಬಲಿ ಪಡೆಯುವುದು. ಶತಮಾನದಷ್ಟು ಸುದೀರ್ಘ ಇತಿಹಾಸ ಹೊಂದಿರುವ ಕಾಂಗ್ರೆಸ್ ಪಕ್ಷಕ್ಕೆ ಇದೆಂಥ ದುರ್ಗತಿಯಂತ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಇನ್ನು ಮಾಜಿ ಪ್ರಧಾನಿ HD ದೇವೇಗೌಡರ ಬಗ್ಗೆ ಕೀಳು ಪದ ಬಳಸಿದ್ದಾರೆ ಅಂತ LR ಶಿವರಾಮೇಗೌಡ ವಿರುದ್ಧ JDS ಕಾರ್ಯಕರ್ತರು ಧರಣಿ ಮಾಡಿದ್ರು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಶಿವರಾಮೇಗೌಡ ಪ್ರತಿಕೃತಿಗೆ ಪೊರಕೆ ಸೇವೆ ಮಾಡಿ ಬೆಂಕಿ ಹಚ್ಚಿದ್ರು. ಇನ್ನೊಂದು ಕಡೆ LR ಶಿವರಾಮೇಗೌಡ ಅವರ ಮನೆಗೂ ಮೊಟ್ಟೆಗಳನ್ನ ಎಸೆಯಲಾಯಿತು. ಇನ್ನು ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲೂ HD ರೇವಣ್ಣಗೆ ಜಾಮೀನು ಮಂಜೂರಾಗಿದೆ. 42ನೇ ACMM ಕೋರ್ಟ್ 5 ಲಕ್ಷದ ಬಾಂಡ್ ಹಾಗೂ ಇಬ್ಬರ ಶ್ಯೂರಿಟಿ ಪಡೆದು ಜಾಮೀನು ಕೊಟ್ಟಿದೆ. ಮೊದಲು ಕಿಡ್ನಾಪ್ ಕೇಸ್ನಲ್ಲಿ ಬೇಲ್ ಸಿಕ್ಕಿತ್ತು, ಈಗ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲೂ ಬೇಲ್ ಸಿಕ್ಕಿದೆ. ಆದರೆ ಜನಪ್ರತಿನಿಧಿಗಳ ಕೋರ್ಟ್ ಜಾಮೀನು ಆದೇಶ ಪ್ರಶ್ನಿಸಿ SIT ಅಧಿಕಾರಿಗಳು ಹೈಕೋರ್ಟ್ಗೆ ರೇವಣ್ಣ ವಿರುದ್ಧ ಅರ್ಜಿ ಸಲ್ಲಿಸೋದಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ. SIT ಅರ್ಜಿ ಹಾಕಿದ್ದೆ, ಆದರೆ ಇದು ರೇವಣ್ಣಗೆ ನುಂಗಲಾರದ ಸಂಕಷ್ಟವಾಗೋದು ಗ್ಯಾರಂಟಿ. ಬ್ಯೂರೋ ರಿಪೋರ್ಟ್, News18 ಕನ್ನಡ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನೇತೃತ್ವದ ಜೋಡಿತ್ತಿನ ಸರ್ಕಾರಕ್ಕೆ ಈಗ 1 ವರ್ಷ ತುಂಬಿದೆ. ಈ 1 ವರ್ಷದಲ್ಲಿ ಈ ಸರ್ಕಾರ ಮಾಡಿರುವಂತಹ ಸಾಧನೆಗಳು ಏನು ಅನ್ನೋದನ್ನ ಖುದ್ದು ಮುಖ್ಯಮಂತ್ರಿಯವರೇ ವಿವರವಾಗಿ ಲೆಕ್ಕ ಕೊಟ್ಟರು. ಇನ್ನು 4 ವರ್ಷಗಳ ಕಾಲ ತಮ್ಮ ಸರ್ಕಾರ ಭದ್ರವಾಗಿರುತ್ತೆ, ಸುಭದ್ರವಾಗಿರುತ್ತೆ ಅನ್ನುವಂತಹ ಭವಿಷ್ಯವನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನುಡಿದಿದ್ದಾರೆ. ಆದರೆ ಮೈತ್ರಿಕೂಟದ ನಾಯಕರಿದ್ದಾರಲ್ಲ, ಪ್ರತಿಪಕ್ಷದ ನಾಯಕರುಗಳಿದ್ದಾರಲ್ಲ, ಅವರು ಮಾತ್ರ ಸರ್ಕಾರ ICUನಲ್ಲಿದೆ ಅಂತ ಹೇಳ್ತಿದ್ದಾರೆ. ಸಿದ್ದರಾಮಯ್ಯ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ವರ್ಷದ ಸಂಭ್ರಮ. 1 ವರ್ಷ ಪೂರೈಸಿದ ಸರ್ಕಾರ, ಗ್ಯಾರಂಟಿ ಯೋಜನೆಗಳ ವೆಚ್ಚದ ಬಗ್ಗೆಯೂ ಸಿಎಂ ವಿವರಣೆ ಕೊಟ್ಟರು. ಗೃಹಲಕ್ಷ್ಮಿ ಯೋಜನೆಯಲ್ಲಿ 1.20 ಕೋಟಿ ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ಕೊಡ್ತಾ ಇದ್ದು, ಇದುವರೆಗೂ 20,293.49 ಕೋಟಿ ರೂಪಾಯಿ ವಿತರಿಸಲಾಗಿದೆ. ಸರ್ಕಾರದ ಶಕ್ತಿ ಯೋಜನೆ ಅಡಿಯಲ್ಲಿ April 2024 ಅಂತ್ಯದವರೆಗೆ 201 ಕೋಟಿ ಸಲ ಮಹಿಳೆಯರು ಉಚಿತ ಪ್ರಯಾಣವನ್ನು ಮಾಡಿದ್ದು, ಸರ್ಕಾರ 4,858 ಕೋಟಿ ರೂಪಾಯಿಯನ್ನು ವ್ಯಯಿಸಿದೆ. ಅನ್ನಭಾಗ್ಯ ಯೋಜನೆಯಲ್ಲಿ 4.10 ಕೋಟಿ ಫಲಾನುಭವಿಗಳಿದ್ದು, 1 ವರ್ಷದಲ್ಲಿ ಯೋಜನೆಗೆ 5,754 ಕೋಟಿ ಖರ್ಚನ್ನು ಮಾಡಲಾಗಿದೆ. ಗೃಹಜ್ಯೋತಿ ಯೋಜನೆಯಡಿ 1,60,00,000 ಜನ ಉಚಿತ 200 ಯೂನಿಟ್ ವಿದ್ಯುತ್ ಅನ್ನು ಪಡಿತಾ ಇದ್ದಾರೆ. ಇದಕ್ಕೆ 7,436 ಕೋಟಿ ಕೊಟ್ಟಿದ್ದೀವಿ ಅಂತ ಸಿದ್ದರಾಮಯ್ಯ ಹೇಳಿದರು. ಯುವನಿಧಿ ಯೋಜನೆಗೆ ಇದುವರೆಗೂ 1,53,255 ನಿರುದ್ಯೋಗಿ ಯುವಕರು ಹೆಸರನ್ನು ನೋಂದಾಯಿಸಿಕೊಂಡಿದ್ದು, ಈವರೆಗೂ 29,25,000 ರೂಪಾಯಿ ಖರ್ಚಾಗಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಸರ್ಕಾರದ ಸಾಧನೆಗಳ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಒಂದ್ ಕಡೆ ಹೇಳ್ತಾ ಇದ್ರೆ,
ಮತ್ತು ಒಂದ್ ಕಡೆ ಮೈತ್ರಿ ಪಕ್ಷಗಳಾಗಿರುವಂತಹ ಬಿಜೆಪಿ ಹಾಗೂ ಜೆಡಿಎಸ್ ತಮ್ಮ ತಮ್ಮ ಪಕ್ಷಗಳ ಕಚೇರಿಗಳಲ್ಲಿ ಸರ್ಕಾರದ ವಿರುದ್ಧ ನೇರ ಚಾಟಿಯನ್ನು ಬೀಸಿದ್ರು. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಒಂದು ವರ್ಷದ ಸಾಧನೆ ಶೂನ್ಯ ಎಂಬ ಪೋಸ್ಟರ್ ಬಿಡುಗಡೆ ಮಾಡಿತು ಬಿಜೆಪಿ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮುಕ್ತ ಕೊಲೆಗಳು, ಸಾಮಾನ್ಯ ಜನರಿಗೆ ನರಕ, ಬದುಕುವ ಗ್ಯಾರಂಟಿ ಇಲ್ಲ ಅಂತ ಟೀಕಿಸಿದ್ವು. ಸರ್ಕಾರವನ್ನ ಕೂಡಲೇ ರಾಜ್ಯಪಾಲರು ವಜಾ ಮಾಡಬೇಕು ಎಂಬ ಆಗ್ರಹವೂ ಕೂಡ ಕೇಳ್ತು. ಆಮೇಲೆ ಇನ್ನೊಂದು, ನಿಮಗೆ ಅಭಿವೃದ್ಧಿ ಕೆಲಸಗಳು ನಿಂತೋಗಿದ್ದಾವೆ ಅಂತ ಹೇಳ್ತಾರಲ್ಲ, ನಾವು ಅಭಿವೃದ್ಧಿ ಕೆಲಸಗಳು ಅಷ್ಟೇ ಅಲ್ಲ, ಇಟ್ ಇಸ್ ಅನ್ ಎಕ್ಸ್ಪೆಂಡಿಚರ್ ಟು ಕ್ರಿಯೇಟ್ ಅಸೆಟ್ಸ್, ಟು ಕ್ರಿಯೇಟ್ ಅಸೆಟ್ಸ್. ಅವರು ಖಜಾನೆ ಖಾಲಿ ಆಗ್ಬಿಟ್ಟದೆ, ಖಜಾನೆ ಖಾಲಿ ಆಗ್ಬಿಟ್ಟದೆ, ಆ ಯಡಿಯೂರಪ್ಪ ಪಾಪರ್ ಆಗ್ಬಿಟ್ಟದೆ, ಪಾಪರ್ ಆಗಿರೋ ಸರ್ಕಾರ ಇದೆಲ್ಲ ಖರ್ಚು ಮಾಡಕ್ಕೆ ಜಾಹೀರಾತುಗಳ ಮುಖಾಂತರ ಪ್ರಚಾರ ಮಾಡಿದಂತದ್ದು ಒಂದು ಸಾಧನೆ. ನಾ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿನಿತ್ಯ ಸಂಘರ್ಷವನ್ನ ಮಾಡಿದಂತ ಮತ್ತೊಂದು ಸಾಧನೆ. ಆ ರೈತರ ಬದುಕನ್ನ ಯಾವ ರೀತಿ ಅವರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡಿದ್ದಾರೆ ಅದು ಸಹ ಎಲ್ಲೂ ಕಾಣಲೇ ಇಲ್ಲ. ಗದಗ್ನಲ್ಲೂ ಎಲ್ಲೋ ಒಂದ್ ಕಡೆ ಉತ್ತರಂಗಿ ಉತ್ತರ ಕರ್ನಾಟಕದಲ್ಲಿ ಆತ್ಮಹತ್ಯೆ ಶರಣಾಗಿದ್ದಾನೆ. ಬೆಳಗ್ಗೆ ಪತ್ರಿಕೆ ನಾನು ಮಾಧ್ಯಮದಲ್ಲಿ ಗಮನಿಸ್ತಾ ಇದ್ದೆ, ಆತ್ಮಹತ್ಯೆಗಳು ಒಂದ್ ಕಡೆ ಪ್ರಾರಂಭ ಆಗಿದೆ. ಜಾತಿ ಗಣತಿ ಮಾಡುವ ಉದ್ದೇಶ ಏನಪ್ಪ ಅಂತಂದ್ರೆ, ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಗಿದೆ, ಯಾರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಯಾವ ಸ್ಥಳದಲ್ಲಿದ್ದಾರೆ ಗೊತ್ತಾಗಬೇಕಲ್ಲ, ಅವ್ರಿಗೆ ಪ್ರಿಫರೆನ್ಸಿಯಲ್ ಟ್ರೀಟ್ಮೆಂಟ್ ಕೊಡಬೇಕಲ್ಲ. ನೀವು ಪ್ರಿಫರೆನ್ಸಿಯಲ್ ಟ್ರೀಟ್ಮೆಂಟ್ ಕೊಡದೆ ಹೋದ್ರೆ ಸರ್ವರಿಗೂ ಸಮಪಾಲು ಸಮಬಾಳು ಬೇಕಾದ್ರೆ ಅದು ಇವ್ರ ಕಾಲದಲ್ಲಿ ಬಂದಾಗ ರಿಪೋರ್ಟ್ ತಯಾರಾಯಿತು. ನಾನಿದ್ದಾಗ ಮಾಡಿದ್ರೆ ರಿಪೋರ್ಟ್ ತಗೊಂಡ್ಬಿಡುವೆ ಆಗ್ಲೇ, ಈಗ ತಯಾರಾಯಿತು ಅದು ತಗೊಂಡಿದ್ವಿ. ಸೊ ಇದು ಯಾರಿಗೂ ಕೂಡ ಹಾರಂ ಆಗಲ್ಲ. ಕಾಂಗ್ರೆಸ್ ಯಾವತ್ತೂ ಕೂಡ ಈ ರಾಜ್ಯದಲ್ಲಿ ಅನ್ಯಾಯ ಮಾಡುವಂತ ಜಾತಿಗಳಿಗೆ, ಹಿಂದೆ ಪರಮೇಶ್ವರ ಮುಖ್ಯಮಂತ್ರಿ ಆಗಬೇಕಾಯಿತು, ಅವ್ರನ್ನ ಸೋಲಿಸಿ ಸಿದ್ದರಾಮಯ್ಯನವರು ಅನ್ಯಾಯ ಮಾಡಿದ್ರು ದಲಿತರಿಗೆ. ಇನ್ನು ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆಯೂ ಕೂಡ ಸರ್ಕಾರ ಹಾಗೂ ಪ್ರತಿಪಕ್ಷಗಳ ಮಧ್ಯೆ ಜಟಾಪಟ್ಟಿನ ನಡೆದಿದೆ. ಇದರಿಂದ ಏನಾಗುತ್ತೆ, ಸರ್ಕಾರದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತಕ್ಕಂಥ ಭಾವನೆ ಯಾರಿಗಾರು ಬರ್ತದೆ? ಈ ಅಂಕಿಅಂಶಗಳನ್ನು ನೋಡಿದಾಗ ಹಿಂದಿನ ವರ್ಷಕ್ಕಿಂತ ಕಡಿಮೆನೆ ಆಗಿದ್ದಾರೆ. ಆದರೆ ಮರಣಗಳಾಗದು, ಅತ್ಯಾಚಾರಗಳಾಗ್ತಕ್ಕಂಥದ್ದು ನಾಗರಿಕ ಸಮಾಜಕ್ಕೆ ಶೋಭೆ ತರ್ತಕ್ಕಂಥದ್ದು. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ಲೋಕಸಭೆ ಪ್ರಚಾರಗಳಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರವೇ ನೇರ ಟಾರ್ಗೆಟ್. ಎಸ್ಸಿ ಎಸ್ಟಿ ಒಬಿಸಿ ಮೀಸಲಾತಿಯನ್ನ ಕಿತ್ಕೊಂಡು ಮುಸ್ಲಿಮರಿಗೆ ಕೊಡ್ತಿದ್ದಾರೆ ಎಂಬ ಆರೋಪದ ಬಗ್ಗೆಯೂ ಕೂಡ ಸಿಎಂ ಟಾಂಗ್ ಕೊಟ್ರು. ಅಷ್ಟೇ ಅಲ್ಲ, ಸಿದ್ದರಾಮಯ್ಯನವರು ಒಕ್ಕಲಿಗರನ್ನ ಟಾರ್ಗೆಟ್ ಮಾಡಿದ್ದಾರೆ ಎಂಬ ಚರ್ಚೆಯೂ ಕೂಡ ಇಲ್ಲಿ ಕೇಳಿ ಬಂತು. ನೆಕ್ಸ್ಟ್ ಟಾರ್ಗೆಟ್ ಇರೋದು ಒಕ್ಕಲಿಗರು. ಒಕ್ಕಲಿಗರಿಗೂ ಕೂಡ ಜನಾಂಗಕ್ಕೆ ಅನ್ಯಾಯ ಮಾಡಬೇಕು, ಜನಾಂಗದ ನಾಯಕ ಯಾರು? ದೇವೇಗೌಡರು. ಅದರಿಂದ ಇದು ಒಂದು ರೀತಿ ಒಕ್ಕಲಿಗರಿಗೆ ಒಂದು ವಿರೋಧ ಮಾಡುವಂತ ಒಂದು ಹುನ್ನಾರ ಅಂತ ಸ್ಪಷ್ಟವಾಗಿದೆ. ಇವರಿಗೆ ದಲಿತರ ಬಗ್ಗೆ, ಪ್ರಸಕ್ತಿ ಜಾತಿ ಪರಿಶಿಷ್ಟ ಬಗ್ಗೆ ಏನ್ ಕಾಳಜಿ ಇದೆ? ಆಮೇಲೆ ಇನ್ನೊಂದು ಸುಳ್ಳು ಹೇಳ್ತಾರೆ, ಮೈನಾರಿಟೀಸ್ಗೆ ಹಿಂದಿನವರೆಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನ ಕಿತ್ತು ಉಸ್ಮಾನರು ಕೊಟ್ಬಿಡ್ತಾರೆ, ಕಿತ್ಕೊಟ್ಟರು. ಸೊ ಇದು ಅಪ್ಪಟ ಸುಳ್ಳು. ಎಲ್ಲೂ ಕೂಡ ಉಸ್ಮಾನರಿಗೆ ಹಿಂದಿನವರು ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನ ಕಿತ್ತು. ಇದಿಷ್ಟೇ ಅಲ್ಲ, ಸರ್ಕಾರದ ಸಾಧನೆ ಹಾಗೂ ಒಂದು ವರ್ಷದ ವೈಫಲ್ಯಗಳ ಬಗ್ಗೆ ಸಾಲು ಸಾಲು ಲಿಸ್ಟ್ ಕೊಟ್ಟವು ಪ್ರತಿಪಕ್ಷಗಳು. ಒಂದು ವರ್ಷದ ಸಾಧನೆ ಶೂನ್ಯ ಅನ್ನೋದನ್ನ ಬಿಜೆಪಿ ಸ್ಪಷ್ಟವಾಗಿ ಸರ್ಕಾರಕ್ಕೆ ಕಿವಿ ಹಿಂಡೋ ಕೆಲಸವನ್ನ ನಾವು ಮಾಡ್ತೇವೆ. ನಿಮ್ಮ ಹಣ ಏನ್ರಿ, ಎಷ್ಟು ಕೊಟ್ಟಿದ್ದೀರಾ ಹೇಳಿ? ಒಂದು ನಾಯಾ ಪೈಸೆನು ಕೊಟ್ಟಿದ್ದೆ. ಬರದಲ್ಲಿ ಒಂದೇ ಒಂದು ಬಂದಿರೋ ಹಣನು ಕಟ್ ಮಾಡ್ತಾ ಇದ್ದೀರಾ. ಅದರಲ್ಲಿ ಯಾರು ಬೆಳೆ ಬೆಳೆದಿಲ್ಲ ಅವರಿಗೆ ನಾವು ಕೊಡಲ್ಲ ಅಂತ ಹೇಳ್ತೇನೆ. ನಿಮ್ಮ ಯೋಗ್ಯತೆಗೆ ಅಷ್ಟು ಬೆಂಕಿ ಇಟ್ಟರು, ನೀವೇ ಬೆಳಿ ಬೇಡ ಅಂತ ಹೇಳಿ ರೈತರಿಗೆ ಇವತ್ತು ಬೆಳೆ ಬೆಳೆದಿಲ್ಲ ಅಂತ ನೀವು ಪರಿಹಾರ ಕೊಡಲ್ಲ ಅಂದ್ರೆ ನಿಮ್ಮ ಸರ್ಕಾರ ಬದುಕಿದ್ರೆ ಎಷ್ಟು, ಸತ್ರೆ ಎಷ್ಟು ಸರ್ಕಾರ? ಅವ್ರ ಪಾರ್ಟಿಯರೇ ಬೀಳಿಸ್ತಾರೆ. ಈಗ ಏಕನಾಥ ಶಿಂದೆ ಎಲ್ಲ ಹೇಳಿರೋದು ಆ ಮಾತು ಸತ್ಯ ಆಗ್ಬಹುದು. ಕ್ಷಣಗಣನೆ ಆರಂಭ ಆಗಿದೆ, ಕೌಂಟ್ ಡೌನ್ ಆರಂಭ ಆಗಿದೆ. ವೆಂಟಿಲೇಟರ್ ಕಿತ್ತಾಕಕ್ಕೆ ಅವರದೇ ಪಾರ್ಟಿಯ 135 ಶಾಸಕರು ಇದ್ದಾರೆ ಅವರೇ.
ಸರ್ಕಾರ ಇನ್ನು ಐಸಿಯುನಲ್ಲೇ ಇದೆ ಅನ್ನೋದು ಕುಮಾರಸ್ವಾಮಿ ಆರೋಪ. ಸಂಘರ್ಷ ಮಾಡಿದ್ದು ಬಿಟ್ರೆ ಇನ್ನೇನ್ ಸಾಧನೆ ಮಾಡಿದ್ರಿ ಅನ್ನುವಂಥದ್ದು ಕುಮಾರಸ್ವಾಮಿ ಪ್ರಶ್ನೆ. ಕಳೆದ ಒಂದು ವರ್ಷದ ಈ ಸರ್ಕಾರದ ಆಡಳಿತ ಐಸಿಯುಲ್ಲಿದ್ದಂತ ಸರ್ಕಾರ ಇದೆ. ಆ 5 ಗ್ಯಾರಂಟಿಗಳನ್ನ ಹೊರತುಪಡಿಸಿ ಈ ಸರ್ಕಾರದ ಸಾಧನೆಗಳು ಇನ್ನೇನಿದೆ? ಇನ್ನೇನ್ ಮಾಡ್ತಾರೆ ಅವರು? ಅವ್ರ ಕೈಲಂತೂ ಏನು ಮಾಡಕ್ಕಾಗ್ಲಿಲ್ಲ. ಐಸಿಯುಲ್ ಇತ್ತೋ ಏನಾಯ್ತೋ ಜನ ಹೇಳಬೇಕು. ಕುಮಾರಸ್ವಾಮಿನೇ ಹೇಳಿದ್ರಲ್ಲ ಎಲೆಕ್ಷನ್ ಮುಂಚಿದ್ವಾಗೆ, ಈಗ ಮಾತಾಡ್ತಲ್ಲ ಅಷ್ಟೇ. ಎಲೆಕ್ಷನ್ ಮುಂಚಿದ್ವಾಗೆ ಅವರ ನುಡಿಮುತ್ತುಗಳು, ಅವ್ರ ಪಾರ್ಟಿ ನುಡಿಮುತ್ತುಗಳೆಲ್ಲ ಎಲ್ಲ ನಿಮ್ಮ ಹತ್ರನೇ ದಾಖಲೆ ಇದೆಯಲ್ಲ, ಇನ್ನೇನು ನಮ್ಮ ಬಗ್ಗೆ ಸಭಾಶ್ಕಿರಿ ಕೊಡು ಅಂತ ಕೇಳಕ್ಕಾಗ್ತದ? ನಾವು ಎಕ್ಸ್ಪೆಕ್ಟೂ ಮಾಡಿಲ್ಲ, ಅವ್ರು ಕೊಡುವಂತ ಅವಶ್ಯಕತೆ. ಇದೆಲ್ಲದರ ಮಧ್ಯೆಯೂ ಕೂಡ ಸಚಿವ ಸಂಪುಟ ಪುನರ್ರಚನೆಯ ಆಲೋಚನೆ ಪ್ರಸ್ತಾಪ ನಮ್ಮ ಮುಂದೆ ಇಲ್ಲ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ. ಆದರೆ ನಮ್ಮಲ್ಲಿ ಹೈಕಮಾಂಡ್ ನಿರ್ದೇಶನದಂತೆ ನಡೆಯುವಂಥದ್ದು ಸಂಪ್ರದಾಯ. ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೋ ಗೊತ್ತಿಲ್ಲ ಅಂತ ಸಸ್ಪೆನ್ಸ್ ಕಾಯ್ದುಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ರಾಜ್ಯದಲ್ಲಿ ಲೋಕಸಭೆ ಚುನಾವಣೆ ಮುಗಿದು 25 ದಿನಗಳಾಗ್ತಾ ಬಂತು. ರಿಸಲ್ಟ್ಗೆ ಇನ್ನೂ 14 ದಿನ ಬಾಕಿ ಉಳಿದಿದೆ. ಆದರೆ ಇದರ ಮಧ್ಯನೇ ಮೊನ್ನೆ ಕಾಂಗ್ರೆಸ್ನವರು 10-12 ಸೀಟು ನಿಶ್ಚಿತ ಅಂತ ಹೇಳ್ತಾ ಇದ್ರು. ಇವತ್ತು BJP ಮತ್ತು JDSನವರ ಒಂದು ಆಂತರಿಕ ಸಮೀಕ್ಷೆಯ ಮಾಹಿತಿ ಹೊರಬಿಟ್ಟಿದೆ. ಹಾಗಿದ್ರೂ ಮೈತ್ರಿಕೂಟಕ್ಕೆ ಇಲ್ಲಿ ಎಷ್ಟು ಸೀಟು ಬರುತ್ತೆ, ಯಾವ ಸ್ವರೂಪದಲ್ಲಿ ಇವರು ಗೆಲ್ತಾರೆ, ಎಲ್ಲೆಲ್ಲಿ ಗೆಲುವು ದಾಖಲಿಸ್ಕೊಳ್ಬಹುದು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಕರ್ನಾಟಕದಲ್ಲಿ ಲೋಕಸಭೆ ಚುನಾವಣೆ ಮುಗಿದು 24 ದಿನಗಳಾಯಿತು. ಫಲಿತಾಂಶ ಬರೋದಕ್ಕೆ ಇನ್ನೂ 2 ವಾರಗಳಿವೆ. ಇದರ ಮಧ್ಯೆ ಮೈತ್ರಿಕೂಟ ಮತ್ತು ಕಾಂಗ್ರೆಸ್ ನಾಯಕರು ಕರ್ನಾಟಕದಲ್ಲಿ ಎಷ್ಟು ಸೀಟು ಸಿಗುತ್ತೆ ಅಂತ ಲೆಕ್ಕಾಚಾರ ಹಾಕ್ತಿದ್ದಾರೆ. ಸದ್ಯಲ್ಲದೆ ಆಂತರಿಕ ಸಮೀಕ್ಷೆಗಳನ್ನು ಮಾಡಿಸಿದ್ದಾರೆ. ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರದಿಂದ ಆಂತರಿಕ ಸಮೀಕ್ಷೆ. ಕಾಂಗ್ರೆಸ್ಗೆ ಕನಿಷ್ಠ 10-12 ಸ್ಥಾನ ಗೆಲ್ಲುವ ಬಗ್ಗೆ ವರದಿ. 5-6 ದಿನಗಳ ಹಿಂದೆ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ನಡೆಸಿದ್ದ ಆಂತರಿಕ ಸಮೀಕ್ಷೆಯ ವರದಿ ಪಡ್ಕೊಂಡಿದೆ. ಇದರಲ್ಲಿ ಕಾಂಗ್ರೆಸ್ಗೆ ಕನಿಷ್ಠ 10-12 ಸ್ಥಾನ ಗೆಲ್ಲುವ ಬಗ್ಗೆ ವರದಿ ಬಂದಿದೆ. ಈಗ JDS BJP ಮೈತ್ರಿಕೂಟವು ಆಂತರಿಕ ಸರ್ವೆ ನಡೆಸಿದೆ. ಇದರಲ್ಲಿ BJP JDS ಮೈತ್ರಿಕೂಟ 20-22 ಸೀಟು ಗೆಲ್ಲುತ್ತೆ ಅಂತ ವರದಿಯಲ್ಲಿ ಇದೆಯಂತೆ. ಮೊದಲ ಹಂತದ ಕ್ಷೇತ್ರದಲ್ಲಿ 10-11 ಕ್ಷೇತ್ರ ಗೆಲ್ಲುವ ನಿರೀಕ್ಷೆಯಲ್ಲಿದೆ BJP ಮತ್ತು JDS. ಹಾಗೆ 2ನೇ ಹಂತದ ಕ್ಷೇತ್ರಗಳಲ್ಲೂ 10-11 ಕ್ಷೇತ್ರ ಗೆಲುವಿನ ನಿರೀಕ್ಷೆಯೂ ಇದೆ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅಭ್ಯರ್ಥಿಯಾಗಿದ್ದು ವರವಾಗಿದೆ. ಮೋದಿ ಬಲ, ಹಿಂದುತ್ವದ ಬಲ ಗೆಲುವು ಕೊಡುತ್ತೆ ಅನ್ನೋ ನಂಬಿಕೆ ಇದೆ. ಹಾಸನದಲ್ಲಿ ದೇವೇಗೌಡರ ವರ್ಚಸ್ಸು, ರೇವಣ್ಣಗಿದ್ದ ಪ್ರಾಬಲ್ಯ, ಜೊತೆಗೆ ಮೋದಿ ಹೆಸರಿಗಿರುವ ಬಲ ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಲಿಸುತ್ತೆ ಅನ್ನೋ ನಂಬಿಕೆ ಮೈತ್ರಿಕೂಟದ್ದು. ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ ಹಿಂದುತ್ವ ಬಲ, ಸರ್ಕಾರದ ವೈಫಲ್ಯ ಪ್ಲಸ್ ಮೋದಿ ಜನಪ್ರಿಯತೆ ಲಾಭ ತರುತ್ತೆ ಅನ್ನೋ ನಂಬಿಕೆ ಇದ್ರೆ. ಚಿತ್ರದುರ್ಗದಲ್ಲಿ ಅಸಮಾಧಾನಿತರ ಬಂಡಾಯದ ಬಿಸಿ, ದಲಿತ ನಾಯಕ ಮೋದಿ ಜನಪ್ರಿಯತೆ ಲಾಭ ತರುತ್ತೆ ಅನ್ನೋ ವಿಶ್ವಾಸವಿದೆ. ತುಮಕೂರಲ್ಲಿ ಲಿಂಗಾಯತ ನಾಯಕ ಮತ್ತು ಸೋಮಣ್ಣ ಅವರ ವರ್ಚಸ್ಸು, JDS ಸಹಕಾರ, ಮೋದಿ ಜನಪ್ರಿಯತೆ, BJPಯ ಬಲ ಗೆಲುವು ತರುವ ನಂಬಿಕೆ ಇದೆ. ಮಂಡ್ಯದಲ್ಲಿ ಕುಮಾರಸ್ವಾಮಿ ಅನ್ನೋ ಪ್ರಭಾವಿ ನಾಯಕ ಗೆದ್ದೇ ಗೆಲ್ತಾರೆ. ಹಿಂದಿನ ಸೋಲಿನ ಅನುಕಂಪ, ಒಕ್ಕಲಿಗ ಮತಗಳು BJPಗೆ ಹೆಚ್ಚಾಗಿರುವ ಬಲ ಮತ್ತು ಮೋದಿ ವರ್ಚಸ್ಸು ಗೆಲ್ಲಿಸುತ್ತೆ ಅನ್ನೋ ಅಚಲ ನಂಬಿಕೆ ಮೈತ್ರಿಕೂಟದ್ದು. ಮೈಸೂರಲ್ಲಿ ಯುವರಾಜ ಎಂಬ ಹೆಸರು, ಜೊತೆಗೆ BJP ಒಗ್ಗಟ್ಟು ಪ್ಲಸ್ JDS ಸಹಕಾರ BJPಗೆ ಗೆಲುವಿನ ಆಸೆ ತಂದಿದ್ರೆ, ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ CN ಮಂಜುನಾಥ್ ವೈಯಕ್ತಿಕ ವರ್ಚಸ್ಸು, JDS BJP ಒಗ್ಗಟ್ಟಿನ ಹೋರಾಟ, ಒಕ್ಕಲಿಗ ಮತ್ತು JDS ಹಳೆ ಮತಗಳು ಕೈ ಹಿಡಿಯಬಹುದು. ಇನ್ನು ಶಿವಮೊಗ್ಗದಲ್ಲಿ ಹಿಂದುತ್ವ, ಯಡಿಯೂರಪ್ಪ ಶಕ್ತಿ, ಲಿಂಗಾಯತ ಸಮಾಜದ ನಾಯಕ ಅನ್ನೋದೇ ಮತಗಳಾಗಿ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿದೆ ಮೈತ್ರಿಕೂಟ. ಲೋಕಸಭೆಯಲ್ಲಿ 1 ವರ್ಷದ ಸಾಧನೆಗಳು, ಕೆಲಸಗಳು, 15-20 ಸೀಟು ಕಾಂಗ್ರೆಸ್ ಗೆಲ್ಲಿಸುತ್ತೆ ಅಂತ ಸಿದ್ದರಾಮಯ್ಯ ಹೇಳಿದ್ರು. ತಿರುಕನ ಕನಸು ಕಾಣ್ತಿದ್ದಾರೆ ಅನ್ನೋದು BJPಯವರ ವಾದ. 1 ವರ್ಷದ ನಮ್ಮ ಆಡಳಿತ ನನಗೆ ತೃಪ್ತಿಯನ್ನ ತಂದಿದೆ, ನಮ್ಮ ಪಕ್ಷಕ್ಕೆ ತೃಪ್ತಿಯನ್ನ ತಂದಿದೆ, ನಮ್ಮ ಹೈಕಮಾಂಡ್ಗೆ ತೃಪ್ತಿಯನ್ನ ತಂದಿದೆ. ಕನಿಷ್ಠ 15, ಮ್ಯಾಕ್ಸಿಮಮ್ 20 ಗೆಲ್ಲ. ಬಿಜೆಪಿ ಹೇಳ್ತಾರ 28-28, ಯಡಿಯೂರಪ್ಪ ಅವ್ರು ಹೇಳ್ತಾರೆ 28-28 ಗೆಲ್ತೀವಿ ಅಂತ. ಹಂಗ ಹೇಳಕ್ ಹೋಗಲ್ಲ. ಲೋಕಸಭಾ ಚುನಾವಣಾ ಫಲಿತಾಂಶ ಬಂದ ನಂತರ ಈ ಸರ್ಕಾರದ ಹಣೆಭಾರ ಏನು ಅಂತೇಳಿ ಗೊತ್ತಾಗ್ತದೆ. ಈ ರಾಜ್ಯದಲ್ಲಿ ನರೇಂದ್ರ ಮೋದಿಜಿಯವರ ಗ್ಯಾರಂಟಿ ಬಗ್ಗೆ ಜನ ಭರವಸೆ ಇಟ್ಟು ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡ್ತಾರೆ ಅಂತೇಳಿ
ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ಅವರೊಂದು ರೀತಿ ತಿರುಕನ್ ಕನಸು ಕಾಣ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಆಗಲೇ ಫಾರಿನ್ ಗೋವಾಕ್ಕೆ ಟಿಕೆಟ್ ಬುಕ್ ಮಾಡಿದ್ದಾರೆ ಅಂತ ನಮ್ಗಿರೋ ಮಾಹಿತಿ ರಿಸಲ್ಟ್ ಬಂದ ಮೇಲೆ. ಜೂನ್ 4ಕ್ಕೆ ಲೋಕಸಭೆ ಚುನಾವಣಾ ಮತ ಎಣಿಕೆ ನಡೆಯುತ್ತೆ. ಆಗ ಗೊತ್ತಾಗುತ್ತೆ ಮತದಾರರು ಯಾರ್ಯಾರ ನಿರೀಕ್ಷೆಗಳನ್ನ ನಿಜ ಮಾಡಿರೋದು, ಯಾರ್ಯಾರ ನಿರೀಕ್ಷೆಗಳನ್ನ ತಲೆ ಕೆಳಗಾಗಿ ಮಾಡಿದ್ದಾರೆ ಅಂತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ದೇಶಾದ್ಯಂತ ಇವತ್ತು 5ನೇ ಹಂತದ ಮತದಾನ ಯಶಸ್ವಿಯಾಗಿ ಮುಗಿದಿದೆ. ಇಲ್ಲಿವರೆಗೂ ಕೂಡ ಶೇಕಡಾ 58% ಮತದಾನ ಆಗಿರುವಂತಹ ಲೆಕ್ಕ ಸಿಕ್ಕಿದೆ. ಯಾವ ಸ್ವರೂಪದಲ್ಲಿ 5ನೇ ಹಂತದ ಮತದಾನದಲ್ಲಿ ವೋಟಿಂಗ್ ನಡೆದಿದೆ ಮತ್ತು 6ನೇ ಹಂತದ ಕ್ಯಾಂಪೇನ್ ಯಾವ ಸ್ವರೂಪದಲ್ಲಿ ನಡೀತಾ ಇದೆ ಅನ್ನೋದನ್ನ ನಿಮಗೆ ಈ ವರದಿ ಮೂಲಕ ತೋರಿಸ್ತೀನಿ. ದೇಶದಲ್ಲಿ ಇವತ್ತು 8 ರಾಜ್ಯಗಳ 49 ಕ್ಷೇತ್ರಗಳಿಗೆ ಮತದಾನ ನಡೆಯಿತು. ರಿಲಯನ್ಸ್ ಇಂಡಸ್ಟ್ರಿ ಅಧ್ಯಕ್ಷ ಮುಕೇಶ್ ಅಂಬಾನಿ ಹಾಗೂ ನೀತಾ ಅಂಬಾನಿ ಕುಟುಂಬದೊಂದಿಗೆ ಮುಂಬೈನ ಮತಗಟ್ಟೆಯಲ್ಲಿ ಹಕ್ಕು ಚಲಾಯಿಸಿದ್ದರು. ಇನ್ನು ಸಚಿನ್ ತೆಂಡೂಲ್ಕರ್ ಮುಂಬೈನಲ್ಲಿ ವೋಟ್ ಮಾಡಿದರು. ಹಾಗೆ ಬಾಲಿವುಡ್ನ ಅಕ್ಷಯ್ ಕುಮಾರ್, ಸಲ್ಮಾನ್ ಖಾನ್, ಶಾರುಖ್ ಖಾನ್, ಐಶ್ವರ್ಯ ರೈ, ಅಭಿಷೇಕ್ ಬಚ್ಚನ್, ಜಯಾ ಬಚ್ಚನ್ ಸೇರಿ ಅನೇಕರು ಮತದಾನ ಮಾಡಿದ್ದರು. 5ನೇ ಹಂತದ ಮತದಾನ ಬಹುತೇಕ ಶಾಂತಿಯುತವಾಗಿ ಮುಗಿದಿದೆ. 5ನೇ ಹಂತದಲ್ಲಿ ಇವತ್ತು ದೇಶದೆಲ್ಲೆಡೆ ಶೇಕಡಾ 58% ಮತದಾನ ಆಗಿದೆ ಅಂತ ಚುನಾವಣಾ ಆಯೋಗ ಮಾಹಿತಿ ನೀಡಿದೆ. ಇನ್ನು 6ನೇ ಹಂತದ ಚುನಾವಣೆಗೆ ಚುನಾವಣಾ ಆಯೋಗ ಸಜ್ಜಾಗ್ತಿದೆ. ಮೇ 25ರಂದು 6ನೇ ಹಂತದ ಎಲೆಕ್ಷನ್ ಅಖಾಡದಲ್ಲಿ ಘಟಾನುಘಟಿಗಳು ಪ್ರಚಾರ ಮಾಡುತ್ತಿದ್ದಾರೆ. ಇವತ್ತು ಒಡಿಶಾದ ಪುರಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಸಂಬಿತ್ ಪಾತ್ರ ಪರವಾಗಿ ಪ್ರಧಾನಿ ಮೋದಿ ಬೃಹತ್ ರೋಡ್ ಶೋ ನಡೆಸಿದ್ದರು. ಪಶ್ಚಿಮ ಬಂಗಾಳದಲ್ಲಿ ಮೋದಿ ಅಬ್ಬರದ ಪ್ರಚಾರ ಮಾಡಿ ದೀದಿ ಸರ್ಕಾರದ ಮೇಲೆ ಹರಿಹಾಯ್ದರು. ಜೊತೆಗೆ ಕಾಂಗ್ರೆಸ್ ಮುಸ್ಲಿಮರಿಗೆ ಎಲ್ಲ ಮೀಸಲಾತಿ ಕೊಡ್ತಾರೆ ಅಂತಾನು ಗುಡುಗಿದ್ರು. ಇನ್ನೊಂದು ಕಡೆ ಅಮಿತ್ ಶಾ ಜೂನ್ 4ರ ಫಲಿತಾಂಶ ಬಂದ್ಮೇಲೆ ರಾಹುಲ್ ಗಾಂಧಿ ಕಾಂಗ್ರೆಸ್ ಅನ್ನ ಹುಡುಕಿ ಕುಡಿ ಯಾತ್ರೆ ಮಾಡ್ತಾರೆ ಅಂತ ಲೇವಡಿ ಮಾಡಿದ್ರು. ರಾಹುಲ್ ಬಾಬಾನೇ 24ಕ್ಕೆ ಚುನಾವ್ ಕಿ ಶುರುವಾತ್ ಭಾರತ್ ಜೋಡೋ ಯಾತ್ರಾ ಕೀತಿ. ಮೇ ಆಜ್ ಆಪ್ಕೋ ಕಹಕರ್ ಜಾತಾ ಹೂ 4 ಜೂನ್ ಕೆ ಬಾದ್ ರಾಹುಲ್ ಬಾಬಾ ಕೋ ಕಾಂಗ್ರೆಸ್ ಢೂಂಢೋ ಯಾತ್ರಾ ನಿಕಾಲ್ನಿ ಪಡೆಗಿ. ಕಾಂಗ್ರೆಸ್ ಢೂಂಢೋ ಯಾತ್ರಾ ದೂರ್ಬೀನ್ ಲೇಕರ್ ಬಿ ಕಾಂಗ್ರೆಸ್ ದಿಖನೆ ವಾಲಿ ನೈ ಹೈ. ಆಜ್ ಹಿ ಮೇನೆ ಸೋಶಲ್ ಮೀಡಿಯಾ ಪರ್ ಕಾಂಗ್ರೆಸ್ ಕೆ ಸಹಜಾದೆ ಕಾ ಏಕ್ ವಿಡಿಯೋ ದೇಖಾ ಹೈ. ಯೆ ವಿಡಿಯೋ 11-12 ಸಾಲ ಪುರಾನಾ ಹೈ. ಯೆ ಕಾಂಗ್ರೆಸ್ ಕೆ ಸಹಜಾದೆ ಕಾ ವಿಡಿಯೋ ಹೈ. ಇಸ್ ವಿಡಿಯೋ ಮೇ ಕಾಂಗ್ರೆಸ್ ಕೆ ಸಹಜಾದೆ ಖುಲೆಆಮ್ ಕಹ ರಹೆ ಕಿ ಕಾಂಗ್ರೆಸ್ ಪಾರ್ಟಿ ಮುಸಲ್ಮಾನೋ ಕೋ ಆರಕ್ಷಣ ದೇಗಿ. ಯಹಿ ಕಾಂಗ್ರೆಸ್ ಕಿ ಸಚ್ಚಾಯಿ ಹೈ. 6ನೇ ಹಂತದ ಪ್ರಚಾರದಲ್ಲಿ ಇವತ್ತು ಕಾಂಗ್ರೆಸ್ ನಾಯಕರು ಪ್ರಚಾರದಿಂದ ಇವತ್ತು ಸ್ವಲ್ಪ ಬ್ರೇಕ್ ತೆಗೆದುಕೊಂಡಿದ್ರು. ಆದರೆ ರಾಹುಲ್ ಗಾಂಧಿ ಮಾತ್ರ ಉತ್ತರ ಪ್ರದೇಶದ ಚುರುವ ಹನುಮಾನ್ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆಯನ್ನು ಸಲ್ಲಿಸಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ರಾಜ್ಯದ ಎಲ್ಲ ಕಡೆ ಮಳೆರಾಯ ಸ್ವಲ್ಪ ಮಟ್ಟಿಗೆ ಕೃಪೆಯನ್ನು ತೋರಿಸ್ತಾ ಇದ್ದಾನೆ. ಬತ್ತಿ ಬರಿದಾಗಿ ಸುಡ್ತಾ ಇದ್ದಂತಹ ಭೂಮಿ ಈಗ ತಣ್ಣಗಾಗ್ತಾ ಇದೆ. ಆದರೆ ಆಡಳಿತ ನಡೆಸ್ತಾ ಇರುವಂಥವರು, ಸರ್ಕಾರದ ಸಂಬಳವನ್ನು ತಿಂತಾ ಇರುವಂತಹ ಅಧಿಕಾರಿಗಳಿಂದಾಗಿ ಮಳೆರಾಯನಿಗೂ ಕೂಡ ಕೆಟ್ಟ ಹೆಸರು ಬರ್ತಾ ಇದೆ. ಬೆಂಗಳೂರು ಸೊ ಪಾಪ ರೆಸಿಡೆನ್ಸ್ಗೆಲ್ಲ ತೊಂದರೆ ಆಗ್ತಾ ಇದೆ. ಈಗ ನಮ್ಮ ಪ್ರೈವೇಟ್ ಲೆವೆಟ್ ಅವರು ಮಾಡಿರೋರು ಸರಿಯಾಗಿ ಅದನ್ನು ಸ್ಟಾಮ್ ವಾಟರ್ ಡ್ರೈನ ತೆಗೆದುಕೊಂಡೋಗಿ ಆ ವಾಟರ್ ಇದನ್ನ ನೀರನ್ನ ಕೊಳಚೆ ನೀರನ್ನ ಸಪರೇಟ್ ಮಾಡಿ ನಗರ ಅಭಿವೃದ್ಧಿ ಖಾತೆ ವಹಿಸಿಕೊಂಡಾಗ ಬ್ರ್ಯಾಂಡ್ ಬೆಂಗಳೂರನ್ನ ಬೆಟರ್ ಬೆಂಗಳೂರು ಮಾಡ್ತೀನಿ ಅಂತ ಭಾಷಣ ಮಾಡಿದ್ರು ಡಿಕೆ ಶಿವಕುಮಾರ್. ಕಳೆದ ಸಲ ಬೆಂಗಳೂರಲ್ಲಿ ಮಳೆ ಬಂದು ಅವಾಂತರ ಆದಾಗ ನಗರ ಪ್ರದಕ್ಷಿಣೆ ಹಾಕಿ ಈ ಮಾತಾಡಿದ್ರು ಡಿಕೆ ಶಿವಕುಮಾರ್. ಬೆಟರ್ ಬೆಂಗಳೂರು ಆಗೋದಿರಲಿ, ಇರೋ ಬ್ರ್ಯಾಂಡ್ ಬೆಂಗಳೂರು ಹೆಸರು ಬ್ಯಾಡ್ ಬೆಂಗಳೂರು ಅನ್ನೋ ಹಣೆ ಪಟ್ಟಿ ಹೊತ್ತುಕೊಳ್ತಿದೆ. ಅದಕ್ಕೆ ಸಾಕ್ಷಿ ನಿನ್ನೆ ಸುರಿದ ಮಳೆ, ಮಳೆಯಿಂದ ಆಗಿರುವ ಅನಾಹುತಗಳು. ಯಲಹಂಕದ ಬಳಿ ಇರುವಂತಹ ಈ ಒಂದು ವಿಲ್ಲಾ, ಸೊ ನನಗೆ ಸದ್ಯಕ್ಕೆ ಅದೇ ಸ್ಪಾಟ್ ಅಲ್ಲಿ ಇದ್ರೆ ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ತೀನಿ. ನಿನ್ನೆ ರಾತ್ರಿ ಸುರಿದಂತಹ 3/4 ಗಂಟೆ ಮಳೆಗೆ ಈ ಒಂದು ವಿಲ್ಲಾ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂತದ್ದು. ಮಳೆ ಬಂದಾಗ ಹಾಯಾಗಿ ಹಾಟ್ ಕಾಫಿ ಹಿಡ್ಕೊಂಡು ಚಿಲ್ ಮಾಡೋ ಬದಲು ಕೈಯಲ್ಲಿ ಛತ್ರಿ ಹಿಡ್ಕೊಂಡು ಕಣ್ಣಲ್ಲಿ ನೀರು ಹಾಕೋ ಪರಿಸ್ಥಿತಿ ಬಂದಿದೆ. ಅದರಲ್ಲೂ ಯಲಹಂಕದ ರಮಣಶ್ರೀ ನಾರ್ತ್ ವುಡ್ ವಿಲ್ಲಾ ಜಾಗಗಳಂತೂ ನೀರಲ್ಲಿ ಜಲಸಮಾಧಿ ಆಗೋಗಿದ್ದು ಹಿಡೀ ಶಾಪ ಹಾಕ್ತಿದ್ದಾರೆ. ಇನ್ಕಂಪ್ಲೀಟ್ ಡ್ರೇನಲ್ಲಿ, ಡೆಡೆಂಡ್ ಇರೋ ಡ್ರೇನಲ್ಲಿ ನೀರನ್ನು ಯಾಕೆ ಬಿಡಕ್ಕೆ ಅಲೋ ಮಾಡ್ತಾ ಇದ್ದಾರೆ?
ಎಲ್ಲ ಯಾರ್ದೋ ಒಬ್ಬರದು ಪ್ರೈವೇಟ್ ಲ್ಯಾಂಡ್ ಇದೆ ಲೇಕ್ ಬೆಡ್ ಮೇಲೆ, ಅದನ್ನ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಈ ಕಡೆಗೆ ನಮ್ಮ ಮನೆಗಳಿಗೆ ಬಂದ್ರೆ ತೊಂದರೆ ಇಲ್ಲ ಅಲ್ಲ ಸರ್. ಮಳೆ ಬಂದ್ರೆ ಫುಲ್ ಎಲ್ಲ ನೀರು ಬರುತ್ತೆ, ಮನೆಗಳಿಗೆ ಎಲ್ಲ ನುಗ್ಗುತ್ತೆ ಅಂತ. ನ್ಯೂಸ್ 18 ಕನ್ನಡ ಸುದೀರ್ಘವಾಗಿ ವರದಿ ಮಾಡಿದ ಮೇಲೆ ಇವತ್ತು ಬೆಂಗಳೂರು ಉಸ್ತುವಾರಿ ಸಚಿವರೂ ಆಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ರೌಂಡ್ಸ್ಗೆ ಬಂದರು. ಯಲಹಂಕದ ರಮಣಶ್ರೀ ನಾರ್ತ್ ವುಡ್ ಲೇಔಟ್ನಲ್ಲಿ ಪರಿಶೀಲನೆ ಮಾಡಿದರು. ನಿನ್ನೆ ರಾತ್ರಿ ಸುರಿದ ಮಳೆಗೆ ರಾಜಕಾಲುವೆ ನೀರು ವಿಲ್ಲಾಗಳಿಗೆ ನುಗ್ಗಿ 40 ಅಧಿಕ ಕುಟುಂಬಗಳು ಅತಂತ್ರ ಸ್ಥಿತಿಯಲ್ಲಿದ್ದವು. ಅರಣ್ಯ ಇಲಾಖೆ ಹಾಗೂ ಪಾಲಿಕೆ ಸಮನ್ವಯ ಕೊರತೆಯಿಂದ ರಾಜಕಾಲುವೆ ನೀರು ವಿಲ್ಲಾದ ರಸ್ತೆಗಳಲ್ಲಿ ಜನರ ಮನೆಯ ಅಂಗಳದಲ್ಲಿ ಸೇರಿಕೊಂಡಿತ್ತು. ಪಾಲಿಕೆ ಅಧಿಕಾರಿಗಳನ್ನ ಕೇಳಿದರೆ ಅರಣ್ಯ ಇಲಾಖೆ ಅಂತ, ಅರಣ್ಯ ಇಲಾಖೆ ಅಧಿಕಾರಿಗಳನ್ನ ಕೇಳಿದ್ರೆ ಪಾಲಿಕೆ ಅಂತ. ಇನ್ನು ಸೈಲೆಂಟ್ ಆಗಿ ಜಲಮಂಡಳಿ ಕೂಡ ಜನರ ಕಣ್ಣಿಗೆ ಮಣ್ಣೆರಚುವ ಕೆಲಸ ಮಾಡಿತ್ತು. ಇದರಿಂದ ರೊಚ್ಚಿಗೆದ್ದ ವಿಲ್ಲಾ ನಿವಾಸಿಗಳು ಡಿಸಿಎಂ ಸಾಹೇಬ್ರು ಬರ್ತಿದ್ದಂಗೆ ಅಧಿಕಾರಿಗಳ ಕಾರ್ಯವೈಖರಿ ಹಾಗೂ ಸಮಸ್ಯೆಗೆ ಶಾಶ್ವತ ಪರಿಹಾರ ಕೊಡಿ ಸರ್ ಅಂತ ಒತ್ತಾಯಿಸಿದ್ರು. ಡಿಸಿಎಂ ಮುಂದೆ ಜನ ದೂರು ಕೊಡ್ತಿದ್ದಂತೆ ಪಾಲಿಕೆ ಕಮಿಷನರ್ ಕಕ್ಕಾ ಬಿಕ್ಕಿಯಾದ್ರೆ ಜಲಮಂಡಳಿ ಅಧ್ಯಕ್ಷರು ಯೋಚನೆ ಮಾಡ್ತಾ ಡಿಸಿಎಂ ಸಾಹೇಬ್ರಿಗೆ ಸ್ಥಿತಿಗತಿಯ ಬಗ್ಗೆ ಜನರ ಸಮ್ಮುಖದಲ್ಲಿ ವಿವರಣೆ ನೀಡಿದ್ರು. ನಮ್ಮ ಆಫೀಸರ್ಸ್ ಎಲ್ಲ ಕೂತ್ಕೊಂಡು ಮೀಟಿಂಗ್ ಮಾಡಿದ್ದಾರೆ. ಮೊದಲು ಫಾರೆಸ್ಟ್ ಅವ್ರು ಬಿಡ್ತಿರ್ಲಿಲ್ಲ, ಈಗ ಫಾರೆಸ್ಟ್ ಅವ್ರು ಒಪ್ಕೊಂಡಿದ್ದಾರೆ. ಅವ್ರಿಗೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಅರ್ಥ ಆಗಿದೆ. ಇನ್ನು ಸಮಸ್ಯೆ ಬಗೆಹರಿಸ್ತೀವಿ, ಇವತ್ತಿಂದ ನಮ್ಮ ಕೆಲಸ ಶುರುವಾಗುತ್ತೆ ಅಂತ ಡಿಕೆ ಶಿವಕುಮಾರ್ ಭರವಸೆ ಕೊಟ್ಟರು. ಯಲಹಂಕದಿಂದ ಡಿಸಿಎಂ ಸಾಹೇಬ್ರು ಸೀದಾ ಜಕ್ಕೂರು ಬಳಿಯ ಜವಾಹರ್ ನೆಹರು ಅಡ್ವಾನ್ಸ್ ಸೈನ್ಸ್ ಸೆಂಟರ್ಗೆ ಡಿಕೆಶಿ ಭೇಟಿ ನೀಡಿದ್ರು. ರಾಜಕಾಲುವೆ ಕಾಮಗಾರಿ ವೀಕ್ಷಣೆ ಮಾಡಿ ಪ್ರಗತಿ ಪರಿಶೀಲನೆ ನಡೆಸಿದ್ರು. ಈಗ ರಾಜ್ಯ ಹಾಗೂ ರಾಷ್ಟ್ರದ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ಹುಬ್ಬಳ್ಳಿಯಲ್ಲಿ ನಡೆದಿದ್ದ ಯುವತಿ ಅಂಜಲಿ ಹತ್ಯೆ ಪ್ರಕರಣವನ್ನು ಸಿಐಟಿಗೆ ಹಸ್ತಾಂತರಿಸಲು ಸರ್ಕಾರ ಮುಂದಾಗಿದೆ. ಶೀಘ್ರದಲ್ಲೇ ಆದೇಶ ಹೊರಡಿಸುತ್ತೇವೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ದಕ್ಷಿಣ ಶಿಕ್ಷಕರ ಕ್ಷೇತ್ರ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ನಿಂಗರಾಜೇಗೌಡ ನಾಮಪತ್ರ ಸಲ್ಲಿಸಿದರು. ನಿಂಗರಾಜೇಗೌಡ ಅವರ ಮನವರಿಕೆಯಲ್ಲಿ ಮೈತ್ರಿ ನಾಯಕರು ಯಶಸ್ವಿಯಾಗಿದ್ದು ಇಂದು ನಿಂಗರಾಜೇಗೌಡ ನಾಮಪತ್ರ ವಾಪಸ್ ಪಡೆದರು. ಕೋಲಾರದ ಕಾಂಗ್ರೆಸ್ ಕಚೇರಿಯಲ್ಲೇ ಸಚಿವ ಕೆಎಚ್ ಮುನಿಯಪ್ಪ ಹಾಗೂ ಶಾಸಕ ಕೊತ್ತೂರು ಮಂಜುನಾಥ್ ಬಣದ ಮಧ್ಯೆ ಗಲಾಟೆ ಆಯಿತು. ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ನೇತೃತ್ವದಲ್ಲಿ ಸಭೆಯಲ್ಲಿ ಭಾಷಣಕ್ಕೆ ಅಡ್ಡಿಪಡಿಸಿದ್ರು ಅಂತ ಕೈಕೈ ಮಿಲಾಯಿಸಿದ್ರು. ಸಂಸತ್ ಭವನಕ್ಕೆ ಇವತ್ತಿನಿಂದ ಬರೋಬ್ಬರಿ 3,300 ಸಿಐಎಸ್ಎಫ್ ಸಿಬ್ಬಂದಿ ಭದ್ರತೆ ಒದಗಿಸಲಾಗಿದೆ. ಈವರೆಗೆ ಭದ್ರತೆ ಒದಗಿಸುತ್ತಿದ್ದ 1,400 ಸಿಆರ್ಪಿಎಫ್ ಸಿಬ್ಬಂದಿಯನ್ನು ಸಂಪೂರ್ಣ ಹಿಂಪಡೆಯಲಾಗಿದೆ. ದೆಹಲಿ ಸಿಎಂ ಕೇಜ್ರಿವಾಲ್ರನ್ನ ಕೊಲ್ಲಲು ಬಿಜೆಪಿ ಪಿತೂರಿ ಮಾಡಿದೆ. ಹೀಗಂತ ಎಎಪಿ ನಾಯಕಿ ಸಚಿವೆ ಅತಿಶಿ ಗಂಭೀರ ಆರೋಪ ಮಾಡಿದ್ದಾರೆ. ನಿನ್ನೆ ದೆಹಲಿ ಮೆಟ್ರೋದ ನಿಲ್ದಾಣಗಳ ಗೋಡೆಗಳ ಮೇಲೆ ಬೆದರಿಕೆ ಕರೆ ಬರೆಯಲಾಗಿತ್ತು. ಇದು ಬಿಜೆಪಿ ಕೆಲಸ ಅನ್ನೋದು ಎಎಪಿ ಆರೋಪ. ಅಹಮದಾಬಾದ್ ವಿಮಾನ ನಿಲ್ದಾಣಕ್ಕೆ ಬಾಂಬ್ ಬೆದರಿಕೆ ಬಂದಿತ್ತು. ಇದರ ಬೆನ್ನಲ್ಲೇ 4 ಶಂಕಿತ ಉಗ್ರರನ್ನು ಎಟಿಎಸ್ ತಂಡ ಬಂಧಿಸಿದೆ. ಭಯೋತ್ಪಾದಕರು ಶ್ರೀಲಂಕಾ ಮೂಲದವರು ಎಂದು ತಿಳಿದು ಬಂದಿದೆ. ತಮಿಳುನಾಡಿನ ಊಟಿಯಲ್ಲಿ ಮಳೆ ಅಬ್ಬರ ಜೋರಾಗಿದ್ದು ರಸ್ತೆಗಳೆಲ್ಲವೂ ಜಲಾವೃತವಾಗಿವೆ. ಮಳೆ ನೀರಲ್ಲೇ ಪ್ರವಾಸಿಗರು 126ನೇ ಪುಷ್ಪ ಪ್ರದರ್ಶನಕ್ಕೆ ಆಗಮಿಸಿ ಆನಂದಿಸಿದ್ರು. ಈ ಮಧ್ಯೆ ಊಟಿಗೆ ಬರಬೇಡಿ ಅಂತಾನೂ ಊಟಿ ಆಡಳಿತ ಮಂಡಳಿ ಮನವಿ ಮಾಡಿದೆ. ನೆರೆದ ಕೇರಳ ರಾಜ್ಯದಲ್ಲಿ ವೆಸ್ಟ್ ನೈಲ್ ಜ್ವರದ ಪ್ರಕರಣ ಹೆಚ್ಚಾಗ್ತಿದೆ. ಹೀಗಾಗಿ ರಾಜ್ಯದ ಗಡಿ ಮೂಲೆಹೊಳೆ ಚೆಕ್ಪೋಸ್ಟ್ನಲ್ಲಿ ಆರೋಗ್ಯ ಇಲಾಖೆ ಕಟ್ಟೆಚ್ಚರ ವಹಿಸಲಾಗಿದೆ. ಕಾಡಂಚಿನ ಗ್ರಾಮಗಳ ಜನರಿಗೆ ವೆಸ್ಟ್ ನೈಲ್ ಬಗ್ಗೆ ಆರೋಗ್ಯ ಸಿಬ್ಬಂದಿ ಅರಿವು ಮೂಡಿಸಿದ್ದಾರೆ. ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ, ವಿದೇಶಾಂಗ ಸಚಿವ ಹುಸೈನ್ ಸೇರಿ 4 ಹೆಲಿಕಾಪ್ಟರ್ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಮತ್ತೆರಡು ಹೆಲಿಕಾಪ್ಟರ್ಗಳು ತುರ್ತು ಭೂಸ್ಪರ್ಶ ಮಾಡಿವೆ. ಇರಾನ್ ಅಧ್ಯಕ್ಷ ಇಬ್ರಾಹಿಂ ಸಾವಿಗೆ ಪ್ರಧಾನಿ ಮೋದಿ ಸೇರಿ ಹಲವರು ಸಂತಾಪ ಸೂಚಿಸಿದರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.